ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಂದುನಿಯಾ, ನಮ್ಮ ಮಿಸ್ಟರ್ ನಾನು ನಂದನ್. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬುದ್ಧಿವಂತರಿಗೆ ದೇ ಆರ್ ನಾಟ್ ಬಿಲೀವ್ ಇನ್ ಗಾಡ್, ಅಂದರೆ ದೇವರಲ್ಲಿ ಅವರಿಗೆ ಒಂದು ನಂಬಿಕೆ ಅನ್ನೋದು ಇರೋದಿಲ್ಲ. ಆದರೆ ರಿಯಾಲಿಟಿ ಏನು ಅಂತಂದರೆ, ದೇವರು ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಸಹಾಯ ಮಾಡೋದನ್ನ ನಾವು ನೋಡಿರ್ತೀವಿ. ಅಂತಂದ್ರೆ ದೇವರು ಯಾರಿಗೆ ಕಣ್ಣಿಗೂ ಕೂಡ ಕಾಣೋದಿಲ್ಲ ನಿಜ, ಆದರೆ ಸೊ ದೇವರ ಒಂದು ಅಸ್ತಿತ್ವವನ್ನ ಪ್ರಶ್ನೆ ಮಾಡ್ತಕ್ಕಂತ ಹುಚ್ಚುತನ ಸೊ ಯಾರು ಕೂಡ ಮಾಡಬಾರ್ದು. ಯಾಕೆಂತಂದ್ರೆ ದೇವರು ನಮ್ಗೆ ಕಣ್ಣು ಕಾಣ್ತಿಲ್ಲ ನಿಜ, ಆದರೆ ಜಗತ್ತಿನ ಪ್ರತಿಯೊಂದು ವಸ್ತುವಿನಲ್ಲೂ ಕೂಡ ದೇವರು ನೆಲೆಸಿರ್ಬೇಕಾದ್ರು ದೇವ್ರು ಇರೋದು ನಿಜನೇ, ಆದರೆ ಅದರ ಒಂದು ಫೀಲ್ ನಮಗೆ ಆಗ್ತಿಲ್ಲ. ಯಾವಾಗದು ತುಂಬಾ ಕಷ್ಟದಲ್ಲಿ ಇರಬೇಕಾದ್ರೆ ಸೊ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ಏನ್ ಮಾಡ್ತಾರೆ ಅಂತ ನಮಗೆ ಸಹಾಯ ಮಾಡ್ತಾರೆ. ಸೊ ಕಷ್ಟದಲ್ಲಿ ಇರ್ಬೇಕಾದ್ರೆ ಸೊ ನಮಗೆ ದೇವರೇ ಬಂದು ಕಾಪಾಡ್ಬೇಕು ಅಂತಲ್ಲ, ರೂಪದಲ್ಲಿ ಬೇಕಾದ್ರೂ ಬಂದು ಸೊ ನಮ್ಮನ್ನ ಕಾಪಾಡಬಹುದು ಅನ್ನೋದ್ರ ಬಗ್ಗೆನೆ ಸೊ ಇವತ್ತಿನ ಈ ಒಂದು ವಿಡಿಯೋ. ವೀಕ್ಷಕರೇ, ಸುಮಾರು ತುಂಬಾ ವರ್ಷಗಳಿಂದ ಒಬ್ಬ ವ್ಯಕ್ತಿ ಇರ್ತಾನೆ, ಆ ಒಂದು ವ್ಯಕ್ತಿ ತುಂಬಾ ನಂಬಿಕೆ ಇಟ್ಟಿರ್ತಾನೆ. ಅಂತಂದ್ರೆ ಅವನು ತುಂಬಾ ಒಳ್ಳೆ ಕೆಲಸಗಳನ್ನ ಮಾಡ್ತಿರ್ತಾನೆ, ಅಂದ್ರೆ ಅವನ ಮನಸ್ಸಲ್ಲಿ ಯಾವುದೇ ರೀತಿಯ ಒಂದು ಕೆಟ್ಟ ಆಲೋಚನೆ ಅನ್ನೋದು ಕೂಡ ಇರೋದಿಲ್ಲ. ಅಂದ್ರೆ ಅಷ್ಟೊಂದು ದೇವರಲ್ಲಿ ಭಕ್ತಿ ಉಳ್ಳವನಾಗಿರ್ತಕ್ಕಂಥ ವ್ಯಕ್ತಿ. ಒಂದು ದಿನ ಏನಾಗುತ್ತೆ ಅಂತಂದ್ರೆ ಆ ಒಂದು ವ್ಯಕ್ತಿ ಇರ್ತಕ್ಕಂತ ಒಂದು ಪ್ರದೇಶದಲ್ಲಿ ಜೋರಾಗಿ ಮಳೆ ಸುರಿಯೋದಕ್ಕೆ ಶುರುವಾಗುತ್ತೆ. ಒಂದು ದಿನ ಬರುತ್ತೆ, ಎರಡು ದಿನ ಬರುತ್ತೆ, ಸುಮಾರು ಮೂರ್ನಾಲ್ಕು ದಿನಗಳ ಕಾಲ ಕಂಟಿನ್ಯೂ ಆಗಿ ಮಳೆ ಬರುತ್ತೆ. ಅವನ ಮನೆ ಪೂರ್ತಿಯಲ್ಲಿ ಮುಳುಗೋಗುತ್ತೆ. ಮುಳುಗೋದಾಗೂ ಕೂಡ ಆಗ ಅವನ ಅಕ್ಕಪಕ್ಕ ಇರ್ತಕ್ಕಂಥ ಎಷ್ಟೋ ಜನ ಬಂದು ಏನ್ ಮಾಡ್ತಾರೆ ಅಂತಂದ್ರೆ ಆ ಒಂದು ವ್ಯಕ್ತಿಯನ್ನ ಕಾಪಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಒಬ್ಬ ವ್ಯಕ್ತಿ ಹಡಗನ್ನ ತಗೊಂಡು ಬರ್ತಾನೆ, ತುಂಬಾ ಮಳೆ ಬರ್ತಿದೆ, ಸೊ ಬಾಬಾ ನಾನು ಕಾಪಾಡ್ತೀನಿ, ಹಡಗ್ ಬಿಡ್ತೀನಿ ಅಂತ ಹೇಳ್ತಾನೆ. ಆದ್ರೆ ಆ ಒಂದು ವ್ಯಕ್ತಿ ಹೇಳ್ತಾರೆ, ಇಲ್ಲ ನಾನು ಬರೋದಿಲ್ಲ, ಸೊ ದೇವರೇ ಬಂದು ನನ್ನನ್ನ ಕಾಪಾಡ್ತಾರೆ ಅಂತಕ್ಕಂತ ಮಾತನ್ನ ಹೇಳ್ತಾನೆ. ಆ ಒಂದು ವ್ಯಕ್ತಿ ಅಲ್ಲಿಂದ ಹೊರಟೋಗ್ತಾನೆ. ಇನ್ನೂ ಒಂದು ವ್ಯಕ್ತಿ ಬಂದ್ಬಿಟ್ಟು ಹೇಳ್ತಾನೆ, ನೋಡು ಮಳೆ ತುಂಬಾ ಜಾಸ್ತಿ ಆಯ್ತು, ಸೊ ನೀರಿನ ಮಟ್ಟ ಹೆಚ್ಚಾಗಿದೆ, ನಿನ್ನ ಮನೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಮುಳುಗೋಗ್ಬಿಡುತ್ತೆ, ಅರ್ಥ ಆಗ್ತಿದ್ಯಾ, ಸೊ ಅಟ್ಲೀಸ್ಟ್ ಬಾಪ ನಾನು ದಡಕ್ ತಲುಪಿಸ್ತೀನಿ ಅಂತ ಹೇಳ್ತಾನೆ. ಆದ್ರೆ ಆ ಒಂದು ವ್ಯಕ್ತಿ ಏನ್ ಮಾಡ್ತಾನೆ, ಇಲ್ಲ ನಾನ್ ಬರೋದಿಲ್ಲ, ಸೊ ದೇವರೇ ನನ್ನನ್ನ ಬಂದು ಕಾಪಾಡ್ತಾರೆ ಅಂತ ಹೇಳ್ತಾನೆ. ಸೊ ಯಾವಾಗ ಈ ತರ ಹೇಳ್ದಾಗ ಸೊ ಅಲ್ಲಿ ಅಟ್ ಲಾಸ್ಟ್ ಏನಾಗುತ್ತೆ ಅಂತ ಅಂದ್ರೆ ಸೊ ಪೂರ್ತಿಯಾಗಿ ಮಳೆ ಹೆಚ್ಚಾಗ್ಬಿಟ್ಟು ಆ ಮನೆ ಪೂರ್ತಿಯಾಗಿ ಮುಳುಗೋಗುತ್ತೆ. ಆ ಒಂದು ವ್ಯಕ್ತಿ ಆ ನೀರಲ್ಲಿ ಕೊಚ್ಕೊಂಡು ಹೋಗ್ತಾನೆ. ಇವಾಗ ಆ ಒಂದು ವ್ಯಕ್ತಿ ನೀರಲ್ಲಿ ಕೊಚ್ಕೊಂಡು ಹೋಗ್ತಾನೆ, ಅವನಲ್ಲಿ ತೀರ ಹೋಗ್ತಾನೆ. ಸೊ ಆ ವ್ಯಕ್ತಿ ತುಂಬಾ ಒಳ್ಳೆಯವನು, ದೇವರಲ್ಲಿ ತುಂಬಾ ಭಯಭಕ್ತಿ ಉಳ್ಳವನಾಗಿದ್ರಿಂದ ಮತ್ತೆ ಅವನು ಸ್ವರ್ಗಕ್ಕೆ ಹೋಗ್ತಾನೆ. ಸ್ವರ್ಗಕ್ಕೆ ಹೋಗಿದಾಗ ಸೊ ದೇವ್ರಿಗೊಂದು ಪ್ರಶ್ನೆ ಕೇಳ್ತಾರೆ, ದೇವ್ರೇ ಅಷ್ಟೊಂದು ಪೂಜೆ ಮಾಡ್ತಿದ್ದೆ, ನಿನ್ ಮೇಲೆ ಅಷ್ಟು ನಾನು ನಂಬಿಕೆ ಇಟ್ಟಿದ್ದೆ, ನಾನು ಆದರ್ಶವಾಗಿ ತಗೊಂಡು ಪ್ರತಿಯೊಬ್ಬ ಜನರಿಗೂ ಕೂಡ ನನ್ನಿಂದ ಕೈಲಾದಷ್ಟು ನಾನು ಸಹಾಯ ಮಾಡ್ತಿದ್ದೆ, ನನ್ನ ಮನಸ್ಸಲ್ಲಿ ಯಾವುದೇ ರೀತಿಯ ಕೆಟ್ಟ ಆಲೋಚನೆ ಅನ್ನೋದು ಇರಲಿಲ್ಲ, ಸೊ ನಾನು ಅಷ್ಟೊಂದು ಒಳ್ಳೆಯವನಾಗಿರ್ಬೇಕಾದ್ರೆ ಸೊ ನೀನು ನನ್ನನ್ನು ನಾನು ಕಷ್ಟದಲ್ಲಿರ್ಬೇಕಾದ್ರೆ ಬಂದು ಯಾಕೆ ಕಾಪಾಡಿಲ್ಲ ಅಂತ ಸೊ ದೇವರನ್ನ ಆ ಒಂದು ವ್ಯಕ್ತಿ ಪ್ರಶ್ನೆ ಕೇಳ್ತಾನೆ. ಆಗ ದೇವತನ್ನ ಕೇಳಿ ನಗ್ತಾರೆ, ಏನ್ ಹೇಳ್ತಾರೆ ಅಂತಂದ್ರೆ, ನೋಡು ನಾನು ನಿನ್ನ ಕಾಪಾಡಬೇಕು ಅಂತ ನೀನು ಇರ್ತಕ್ಕಂಥ ಒಂದು ಸ್ಥಳಕ್ಕೆ ನಾನು ಮೂರ್ ಸರಿ ಬಂದಿದ್ದೆ, ಆ ಮೂರ್ ಸರಿ ಬಂದಾಗೂ ಕೂಡ ಸೊ ನೀನು ನನ್ನನ್ನು ಗುರುತಿಸುವಲ್ಲಿ ಏನಾದೆ ವಿಫಲ ಆದೆ. ಅಂದರೆ ನೀನು ನನ್ನನ್ನು ಗುರುತಿಸಿದ್ರೆ ನೀನು ನಿಜವಾಗೂ ಕೂಡ ಅಲ್ಲಿ ಬದುಕ್ತಾ ಇದ್ದೆ, ಸೊ ನೀನು ಏನು ಮಾಡಿದೆ ಅಂತ ನನ್ನನ್ನು ಅಲ್ಲಿ ಸರಿಯಾಗಿ ಗುರುತಿಸಿಲ್ಲ, ಅದಕ್ಕೆ ನೀನು ಈ ಥರ ಆದೆ ಅಂತ ಹೇಳ್ತಾರೆ. ಆಗ ದೇವರು ಒಂದು ಮಾತನ್ನು ಹೇಳ್ತಾರೆ, ನೋಡು ಸೊಕ್ಕಂತ ಪ್ರತಿಯೊಂದು ವಸ್ತುವಿನಲ್ಲೂ ಕೂಡ ನಾನು ನೆಲೆಸಿದ್ದೀನಿ ಅಂತಂದ್ರೆ ಸೊ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ನಾನೇ ಇರ್ತೀನಿ, ಅಂದ್ರೆ ಸೊ ನಾನು ಅಲ್ಲಿ ಯಾವ ರೂಪದಲ್ಲಿ ಬೇಕಾದ್ರೂ ಬರ್ಬೋದು. ಅಂದರೆ ಆ ಒಂದು ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ಜೀವನ ನಡೆಸಬೇಕಾಗಿದ್ದು ನೀನು ಅಂತ ದೇವರು ಹೇಳ್ತಾರೆ. ನಾವು ಡೈರೆಕ್ಟ್ ಅಲ್ಲಿ ನಾವು ದೇವರನ್ನ ನೋಡದೆ ಇರಬಹುದು, ಆದರೆ ಯಾವುದೋ ಒಂದು ರೂಪದಲ್ಲಿ ಯಾವುದೋ ಒಂದು ಸನ್ನಿವೇಶದಲ್ಲಿ ಸೊ ನಾವು ದೇವರನ್ನ ನಾವು ಫೀಲ್ ಆಗೇ ಆಗ್ತೀವಿ. ಸಮ್ ಸಿಚುವೇಶನ್ಸ್ ಎಲ್ಲರೂ ಕೈ ಬಿಟ್ಟಿರ್ತಾರೆ, ಆದರೆ ಯಾರೋ ಒಬ್ಬ ವ್ಯಕ್ತಿ ಬಂದ
ಕೈಯನ್ನ ಎಳಿತಾರೆ, ಅಂದ್ರೆ ಯಾವುದೋ ಒಂದು ರೂಪದಲ್ಲಿ ಬರ್ಬೋದು. ಸೊ ದೇವರು ಅಂದಿದ ತಕ್ಷಣ ದೇವರು ಅದೇ ತರ ಭೂಮಿಗೆ ಬರಬೇಕು ಅಂತ ಏನೂ ಇಲ್ಲ, ಯಾವುದಾದ್ರೂ ಒಂದು ರೂಪದಲ್ಲಿ ಬಂದು ಸೊ ದೇವರು ನಮ್ಮ ಒಂದು ಕೈಯನ್ನ ಹಿಡಿತಾರೆ. ಸೊ ಅದೇ ರೀತಿಯಾಗಿ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡೋದು ಮಾತ್ರ ಮರೆಯಕ್ಕೆ ಹೋಗಬೇಡಿ. ಸೊ ಥ್ಯಾಂಕ್ ಯು.